ಇಂದಿನ ಮಂಕುತಿಮ್ಮನ ಕಗ್ಗ ಎಂಟುನೂರ ಹತ್ತು ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸು ಸಂಪೂರ್ಣ ಮಂಕುತಿಮ್ಮ ಭಾವಾರ್ಥ ಕೇವಲ ಭಕ್ತಿ ಕರ್ಮ ಅಥವಾ ತರ್ಕದಿಂದ ಪರಮಾತ್ಮನ ದರ್ಶನ ಆಗುವುದಿಲ್ಲ ಅದಕ್ಕೆ ತಪಸ್ಸು ಬೇಕು ಜೀವನದ ಸಂಪೂರ್ಣ ಅನುಭವದ ಬೇಗೆಯಲ್ಲಿ ಬೆಂದು ಹೊರಬಂದರೆ ಆಗ ನಮ್ಮ ಬುದ್ಧಿ ಪರಿಪಕ್ವ ಆಗುತ್ತೆ ದರ್ಶನಕ್ಕೆ ಅಗತ್ಯವಾಗಿ ಆಗಬೇಕಾದಂತಹ ಸಂಸ್ಕಾರದ ಬಗ್ಗೆ ನುಡಿದಿದ್ದಾರೆ ಮಾನ್ಯ ಗುಂಡಪ್ಪನವರು ಇದರ ವ್ಯಾಖ್ಯಾನ ಈ ರೀತಿ ಇದೆ ನಮ್ಮಲ್ಲಿ ಭಕ್ತಿ ಎಂದರೆ ದೇವಸ್ಥಾನ ಪರಿಕ್ರಮಣ ತೀರ್ಥಯಾತ್ರೆ ಪೂಜೆ ಪುನಸ್ಕಾರ ಧ್ಯಾನ ಜಪ ಮುಂತಾದವುಗಳಾಗಿದೆ ಇವೆಲ್ಲದರಿಂದ ಪರತತ್ವದ ಪರಿಚಯ ಆಗುವುದಿಲ್ಲ ಹೋಮ ಹವನ ಜಪ ಧ್ಯಾನ ಧರ್ಮಗಳಿಂದಲೂ ಆಗಲಾರದು ಇವೆಲ್ಲ ಹೊರಗಿನ ತೋರಿಕೆಯಂತೆ ಅಷ್ಟೆ ಆದರೆ ಪರತತ್ವವು ಆದಾಗ ಬದುಕಿನಲ್ಲಿ ಅನುಭವವಾಗಲು ಆರಂಭವಾಗುತ್ತದೆ ನಮ್ಮನ್ನು ನಾವು ಹೊರಹಚ್ಚಿ ನೋಡಿಕೊಳ್ಳಬೇಕು ನಮ್ಮನ್ನು ನಾವೇ ಗಮನಿಸಿಕೊಳ್ಳಬೇಕು ಬದುಕೆಂಬ ಒರಳಲ್ಲಿ ರುಬ್ಬಬೇಕು ಹಾಗಾದಾಗ ನಮಗೆ ನಾವು ಅರ್ಥವಾಗಲಾರಂಭಿಸುತ್ತೇವೆ ನಮ್ಮೊಂದಿಗಿನ ಆಗುವಂತಹ ಎಲ್ಲ ಘಟನೆಗಳಲ್ಲಿ ನಾವೆಷ್ಟು ಪ್ರಭಾವಿತರಾಗಿದ್ದೇವೆ ಅಥವಾ ಎಷ್ಟು ಅನುಭವವನ್ನು ಪಡೆದಿದ್ದೇವೆ ಮತ್ತು ಆ ಅನುಭವ ನಮ್ಮನ್ನೆಷ್ಟು ತಿದ್ದಿದೆ ಅನ್ನೋದನ್ನು ನಾವು ಮನಗಾಣಬೇಕು ಮಾನ್ಯ ಗುಂಡಪ್ಪನವರು ಬೇಕದಕ್ಕೆ ತಪಸ್ಸು ಎನ್ನುತ್ತಾರೆ ನಿಜವಾದ ತಪಸ್ಸು ಅಂದರೆ ನಮ್ಮ ಬದುಕಿನ ಘಟನೆಗಳಲ್ಲಿ ನಾವೆಷ್ಟು ಭಾಗ್ಯರು ನಾವೆಷ್ಟು ಬಾಧ್ಯರು ನಾವೆಷ್ಟು ಸ್ಪಂದಿಸ್ತಾ ಇದ್ದೀವಿ ಸಹಕರಿಸ್ತಾ ಇದ್ದೀವಿ ತ್ಯಾಗಿಗಳಾಗಿದ್ದೀವಿ ಪ್ರೀತಿಸ್ತೀವಿ ಧರ್ಮವನ್ನು ಪಾಲಿಸ್ತೀವಿ ಇವೆಲ್ಲವೂ ಈ ಪರತತ್ವದ ತಪಸ್ಸಿನಲ್ಲೇ ಅಡಗಿದೆ ಕಾಲ ನಂತರ ಅದನ್ನು ನಾವು ಪಡೆಯುತ್ತೇವೆ ಅಲ್ಲವೇ ಧನ್ಯವಾದಗಳು